ಮಹಾನ್ ಕ್ರಾಂತಿಕಾರಿಗಳಾದ ಧೀರ ಹುತಾತ್ಮ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಅವರ ಹುತಾತ್ಮ ದಿನಾಚರಣೆ. ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ದೇಶದ ಸ್ವಾತಂತ್ರ್ಯಕ್ಕಾಗಿ ರಾಜಿರಹಿತವಾಗಿ ಹೋರಾಡಿ ನಗನಗುತ್ತಾ ಗಲ್ಲಿಗೇರಿದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಅವರ 94ನೇ ಹುತಾತ್ಮ ದಿನವನ್ನ AIDSO, AIDYO ಮತ್ತು AIMSS ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾ ಕ್ರೀಡಾಂಗಣ, ಲೇಬರ್ ಸರ್ಕಲ್, ಗಿಣಿಗೆರೆ ಸೇರಿದಂತೆ ಜಿಲ್ಲಾದ್ಯಂತ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ AIDYO ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಶರಣು ಗಡ್ಡಿ ಮಾತನಾಡ್ತಾ, ಮಹಾನ್ ಕ್ರಾಂತಿಕಾರಿ ಧೀರ ಹುತಾತ್ಮ ಭಗತ್ ಸಿಂಗ್ ಅವರು ಹೀಗೆ ಹೇಳಿದ್ರು, ಯಾವ ಕ್ರಾಂತಿ ಜನತೆಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಮಾನವನಿಂದ ಮಾನವನ ಶೋಷಣೆಯನ್ನ ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ವಿದ್ಯಾರ್ಥಿಗಳು ಹಾಗೂ ಯುವ ಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು, ಕೋಟ್ಯಾಂತರ ಮರ್ದಿತ ಜನರಿಗೆ ತಲುಪಬೇಕು, ಬಂಡವಾಳ ಶಾಹಿ ಮತ್ತು ಸಾಮ್ರಾಜ್ಯವಾದ ಶೋಷಣೆಗೆ ಮುಕ್ತಾಯ ಹಾಡಲು ಸಮಾಜವಾದಿ ಕ್ರಾಂತಿ ಅನಿವಾರ್ಯ ಎಂದು ಈ ವಿಚಾರವನ್ನು ಇಂದು ನಾವೆಲ್ಲರೂ ಅರಿತುಕೊಳ್ಳುವುದು ಅವಶ್ಯಕ ಎಂದು ಹೇಳಿದರು. ಜಿಲ್ಲಾಧ್ಯಕ್ಷರಾದ ರಮೇಶ್ ವಂಕಲಕುಂಟಿ ಮಾತನಾಡಿ, ಭಗತ್ ಸಿಂಗ್ ಅವರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿದೆ. ಹಸಿವು, ಬಡತನ, ನಿರುದ್ಯೋಗವಿಲ್ಲದಂತಹ ಸಮಾಜವಾದಿ ಭಾರತವನ್ನ ನಿರ್ಮಿಸುವುದೇ ಅವರ ಕನಸಾಗಿತ್ತು. ಅವರ ಕನಸನ್ನ ನನಸಾಗಿಸುವ ದಾರಿಯಲ್ಲಿ ಅವರ ಉತ್ತರಾಧಿಕಾರಿಗಳಾಗಿ ವಿದ್ಯಾರ್ಥಿಗಳು, ಯುವ ಜನರ ಮುನ್ನಡೆಯುವುದು ತುರ್ತು ಅವಶ್ಯಕವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ AIDYO ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್, ಸದಸ್ಯರಾದ ದೇವರಾಜ ಹೊಸ್ಮನಿ, AIDSO ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಳ್ಳಳ್ಳಿ, AIMSS ಮಹಿಳಾ ಸಂಘಟನೆಯ ಸದಸ್ಯರಾದ ಶಾರದಾ, ಮಂಜುಳಾ, ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಮುಖಂಡ ಮಂಗಳೇಶ್ ರಾಥೋಡ್, ಮೌನೇಶ್ ಸುರೇಶ್ ಸೇರಿದಂತೆ ಇನ್ನಿತರ ಸಾರ್ವಜನಿಕರು, ಯುವಕರು ಮುಂತಾದವರು ಭಾಗವಹಿಸಿದ್ರು. ಹಲವಾರು ಕ್ರಾಂತಿಕಾರಿಗಳು ಬರ್ತಾರೆ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮತ್ತೆ ಜತಿನ್ ದಾಸ್ ಮತ್ತೆ ಭಗತ್ ಸಿಂಗ್, ಅದ್ರ ಜೊತೆಗೆ ಸುಭಾಷ್ ಚಂದ್ರ ಬೋಸ್, ಲಕ್ಷಾಂತರ ಜನ ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಜೀವ ತ್ಯಾಗ ಬಲಿದಾನ ಮಾಡಿದ್ದಾರೆ. ಯಾಕೆ ನಾವು ಭಗತ್ ಸಿಂಗ್ನ ಮತ್ತೆ ಮತ್ತೆ ನೆನಬೇಕಂತಂದ್ರೆ, ಅವರು ಹೇಳೋದೇನೆಂದ್ರೆ, ಈ ದೇಶದಲ್ಲಿ ಬ್ರಿಟಿಷರು ಬಿಟ್ಟು ಹೋಗೋದು ಸತಸಿದ್ಧ, ಬ್ರಿಟಿಷರು ಬಿಟ್ಟು ಹೋಗಿ ಹೋಗ್ತಾರೆ, ಬಿಳಿಯರು ಬಿಟ್ಟು ಹೋಗ್ತಾರೆ, ಅಧಿಕಾರದ ಕುರ್ಚಿನ ಬಿಟ್ಟು ಹೋಗ್ತಾರೆ. ಆದ್ರೆ ಈ ದೇಶನ ಬಿಟ್ಟು ಹೋದ್ಮೇಲೆ ಈ ದೇಶನ ಆಳ್ವಿಕೆ ಮಾಡೋಂತವ್ರು ಯಾರು, ಈ ದೇಶನ ಅಧಿಕಾರ ಚುಕ್ಕಾಣಿ ಹಿಡಿಯೋಂತವ್ರು ಯಾರು? ಆದ್ರೆ ಅಧಿಕಾರ ಚುಕ್ಕಾಣಿ ಬದಲಾಗುತ್ತೆ, ಅಧಿಕಾರ ಅಡ್ಮಿನಿಸ್ಟ್ರೇಟಿವ್ ಬದಲಾಗುತ್ತೆ, ರಾಜಕೀಯ ಬದಲಾಗುತ್ತೆ, ಮತ್ತೆ ಬ್ರಿಟಿಷರು ಹೋಗ್ತಾರೆ. ಆದ್ರೆ ಈ ದೇಶದ ಬ್ರಿಟಿಷರು ಮಾಡಿರ್ತಕ್ಕಂಥ ಶೋಷಣೆ ಹಂಗೆ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತಾ ಇದ್ವಿ, ಭಗತ್ ಸಿಂಗ್ ಅವ್ರು ಏನ್ ಹೇಳ್ತಾರಂದ್ರೆ, ಕೇವಲ ಬ್ರಿಟಿಷರು ಬಿಟ್ಟಾದ್ರೆ ಸಾಕಾಗಲ್ಲ, ಶೋಷಣೆ ಮುಕ್ತ ಭಾರತ ಆಗ್ಬೇಕು, ಅನ್ಯಾಯದ ಮೇಲೆ ನಿಂತಿರ್ತಕ್ಕಂಥ ವ್ಯವಸ್ಥೆ ಬದಲಾಗ್ಬೇಕು, ಕ್ರಾಂತಿ ಆಗ್ಬೇಕಂತ ಅವ್ರು ಹೇಳ್ತಾರೆ. ಕ್ರಾಂತಿ ಅಂದ್ರೆ ಕೇವಲ ಬಂದೂಕು ಪಿಸ್ತೂಲುಗಳ ಆರಾಧನೆ ಮಾಡೋದಲ್ಲ, ಅನ್ಯಾಯದ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಮೂಲಭೂತ ಬದಲಾವಣೆ ಅಂತ ಅವ್ರು ಕರೆ ಕೊಡ್ತಾರೆ. ಹಿಂದೂಸ್ತಾನ್